ನಾನು ಎಂತ ಗೊತ್ತಾ, ನನ್ನ ನಾನು ಇಲ್ಲಿ ನನ್ನ ಜೊತೆಗೆ ಒಂದು 15-20 ಜನ ಇದ್ದಾರೆ. ಹಲೋ, ನಂಗೆ ಕೇಳ್ತಾ ಉಂಟು. ಈಗ ನನ್ನ ಜೊತೆಗೆ 15 ಜನ ಇದ್ದಾರೆ. ಆಚೆ ಕಡೆ ಬರ್ತೇನೆ, ಕರಾವಳಿ ಬರ್ತೇನೆ. ಇಲ್ಲಿ ಜಡ್ಕಲ್ಲಲ್ಲಿ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಇದೆ. ಅಲ್ಲ ಸರ್, ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ನಿಮ್ಗೆ. ಕೇಳ್ತಾ ಉಂಟಾ? ಕೇಳ್ತಾ ಇದೆ. ಹಲೋ ಶ್ರೀರಜ್, ನಂಗೆ ಕೇಳ್ತಾ ಇದೆ ಸರ್. ಶ್ರೀರಜ್ ಕೇಳ್ತಾ ಉಂಟಾ? ಹಲೋ ಸರ್, ನಂಗೆ ಕೇಳ್ತಾ ಇದೆ. ಹೋಗಿ ಬಂದಿದ್ದೆ, ಮರವಂತೆಯಲ್ಲಿ ಆ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತಿದೆ. ಸೊ ಇದಿಷ್ಟನ್ನು ನಮ್ಮ ಮೀನುಗಾರಿಕಾ ಸಚಿವರಿಗೂ ಉಸ್ತುವಾರಿ ಸಚಿವರಿಗೂ ಹೇಳಿ ಸಿಎಂ ಸಹಿತ ಮನವಿ ಕೊಟ್ಟು ಬಂದಿದ್ದೇನೆ. ಅಟ್ ಲೀಸ್ಟ್ ನಿಮ್ಮ ಭರವಸೆಗಳನ್ನ ಇವರು ನಂಬಬಹುದಾ? ಭರವಸೆ ಈಗ ಸರ್ಕಾರಕ್ಕೆ ನಾನು ಭರವಸೆ ಅಂತ ಹೇಳಿದ್ರೆ ನಾವು ಇದು ಮಾಡುದು, ನಮ್ಮ ಹಂತದ ಜಿಲ್ಲಾ ಮಟ್ಟದಲ್ಲಿ ಆಗುದಿದ್ರೆ ನಾನು ಮಾಡ್ಬೋದು. ಇದಕ್ಕೆ ಕೋಟಿಗಟ್ಟಲೆ ಅನುದಾನ ಬೇಕು, ನನ್ನ ಹತ್ರ ಅನುದಾನ ಇಲ್ಲ. ಅದರಿಂದಾಗಿ ಸರ್ಕಾರಕ್ಕೆ ಬರ್ತಿದ್ದೇನೆ, ಸರ್ಕಾರದಿಂದ ಬರುತ್ತೆ ಅನ್ನುವಂತ ಭರವಸೆ ನಮಗೂ ಇದೆ. ಪ್ರತಿ ಇದೇ ಬೇಡಿಕೆ ನಮ್ಗೆ, ನಾವು ಪ್ರತಿ ಟೈಮ್ ಅಲ್ಲಿ ನಾವು ಎಂ ಎಲ್ ಎ ಎಂ ಪಿ ಅವ್ರಿಗೆ ಕರಿತೇವೆ, ಯಾರು ಇಲ್ಲಿ ಸ್ಪಂದನೆ ಕೊಡುದಿಲ್ಲ. ಬಂದು ನೋಡ್ತಾರೆ, ಒಂದು ದಿನ ಬಂದು ನೋಡ್ತಾರೆ, ಹೋಗ್ತಾರೆ. ನಮ್ ಯಾವಾಗಲೂ ನಿದ್ರೆ ಬರುದಿಲ್ಲ ಇಲ್ಲಿ ರಾತ್ರಿ ತನಕ. ಒಂದು ಕೈಯಲ್ಲ ಜೀವ ತಕೊಂಡು ನಿಂತಾಗ ಆಗುತ್ತೆ. ಮತ್ತೆ ಒಟ್ಟು ಬೀಚ್ ನೋಡಿ ನೋಡಿ ನಮ್ಗೆ ಸಾಕಾಗಿ ಹೋಯ್ತು. ಬರುವುದು ಪ್ರತಿ ವರ್ಷ ಇಷ್ಟೇ ಬರುವುದು, ರಾಜಕಾರಣ ನೋಡುದು ಹೋಗುದು, ಆದ್ಯೇನು ಕೆಲಸ ಇಲ್ಲ. ಅಂದ್ರೆ ಎಲ್ಲರೂ ಬರ್ತಾರೆ, ಮಾಡುವುದೇನಿಲ್ಲ. ಒಂದು ಅಂಶವನ್ನು ಕೂಡ ಪರಿಹಾರ ಮಾಡಲಿಲ್ಲ ಇವರು. ಕಲ್ಲಿನ ವ್ಯವಸ್ಥೆ ಅದು, ಮತ್ತೆ ಅಲ್ಲಿ ಪ್ರತಿ ವರ್ಷನೂ ಅಲ್ಲಿ ನೋಡಿ ಕಡಲ್ ಕೊರೆತ ಆಗ್ತಾನೆ ಇರುತ್ತೆ ಅಲ್ಲಿ. ಅದನ್ನು ಏನು ಪರಿಹಾರ 1% ಮಾಡಲಿಲ್ಲ ಇನ್ನುವರೆಗೆ. ರಾಜಕೀಯದವರೆಲ್ಲ ಬರ್ತಾರೆ ಇಲ್ಲಿ, ಆಶ್ವಾಸನೆ ಕೊಡ್ತಾರೆ, ಹಾ ಇಲ್ಲಿ ಇದು ಮಾಡ್ತೇವೆ ಇದು ಮಾಡ್ತೇವೆ. ನಮ್ಮಿಟ್ಟಿಗೆ ನೋಡಿದ್ದೇವೆ, ಎಲ್ಲದು ನಾವು ಮಾಡ್ತೇವೆ. ಮಾಡೋರು ಯಾರು ಇಲ್ಲ ಇಲ್ಲಿ. ಪೇಪರ್ ಅಲ್ಲಿ ಮತ್ತೆ ಏಡ್ ಆಗ್ತಾರೆ ದೊಡ್ಡದಾಗಿ. ನಾವಿಲ್ಲಿ ಬಂದು ಹೋಗಿದ್ದೇವೆ ಅಷ್ಟೇ. ಬಂದು ಹೋಗಿದ್ರೆ ಸಾಕ, ಬಂದು ಹೋಗಿದ್ರೆ ಮತ್ತೆ ಇದೆಲ್ಲ ಯಾರು ಮಾಡುದು ಇದೆಲ್ಲ? ಮಳೆಗಾಲ ಅಂತಂದ್ರೆ ಕರಾವಳಿ ತೀರದ ಜನರಿಗೆ ದೊಡ್ಡ ಸಮಸ್ಯೆಯೇ ಸರಿ. ಮಳೆಗಾಲದಲ್ಲಿ ಕಡಲು ಪ್ರಕ್ಷುಬ್ಧಗೊಳ್ಳುತ್ತೆ, ಈ ಭಾಗದಲ್ಲಿ ಹೆಚ್ಚು ಕಡಲ್ ಕೊರತ ಉಂಟಾಗುತ್ತೆ. ನಾನೀಗ ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ಕಂಚುಗೋಡು ಎಂಬಲ್ಲಿದ್ದೇನೆ. ಕರಾವಳಿ ತೀರ ಇದು, ಈ ಭಾಗದಲ್ಲಿ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಡಲ್ ಕೊರತ ಉಂಟಾಗುತ್ತೆ. ಆದರೆ ಈ ಭಾಗದ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ರಾಜ್ಯ ಮಟ್ಟದಲ್ಲಾಗಲಿ ಸ್ಥಳೀಯಾಡಳಿತ ಮಟ್ಟದಲ್ಲಾಗಲಿ ಯಾವುದೇ ರೀತಿಯಲ್ಲಿ ಪ್ರಾಥಮಿಕ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಅನ್ನೋದನ್ನು ಈ ಭಾಗದ ಜನರು ಆಡಿಕೊಳ್ತಾರೆ. ಮಳೆಗಾಲ ಅಂತಂದರೆ ಈ ಭಾಗದ ಜನಪ್ರತಿನಿಧಿಗಳಿಗೆ, ಸ್ಥಳೀಯ ಆಡಳಿತದ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಇದು ಪ್ರವಾಸಿ ತಾಣವೇ ಆಗಿ ಹೋಗಿದೆ ಅಂತ ಜನ ಆಡಿಕೊಳ್ತಾರೆ. ಸುಮ್ಮನೆ ಪರಿಶೀಲನೆ ಭರವಸೆ ಅಂತ ವರ್ಷವೂ ಕೇಳೋದೇ ಆಗಿದೆ, ಇಲ್ಲಿ ಶಾಶ್ವತ ಪರಿಹಾರ ಒದಗಿಸುವಂಥ ಪ್ರಯತ್ನ ಮಾಡಿಲ್ಲ ಅಂತ ಜನ ಗಂಭೀರ ಆರೋಪ ಮಾಡ್ತಾರೆ. ಪ್ರತಿ ಇದೇ ಬೇಡಿಕೆ ನಮ್ಗೆ, ನಾವು ಪ್ರತಿ ಟೈಮಲ್ಲಿ ನಾವು ಎಂ ಎಲ್ ಎ ಎಂ ಪಿ ಅವ್ರಿಗೆ ಕರಿತೇವೆ, ಯಾರು ಇಲ್ಲಿ ಸ್ಪಂದನೆ ಕೊಡುದಿಲ್ಲ. ಬಂದು ನೋಡ್ತಾರೆ, ಒಂದು ದಿನ ಬಂದು ನೋಡ್ತಾರೆ, ಹೋಗ್ತಾರೆ. ನಮ್ಗೆ ಯಾವಾಗಲೂ ನಿದ್ರೆ ಬರುದಿಲ್ಲ ಇಲ್ಲಿ ರಾತ್ರಿ ತನಕ. ಈ ಟೈಮಲ್ಲಿ ಈಗ 1-2 ತಿಂಗಳ ತನಕ ನಾವು ಕಳಿಬೇಕಿದ್ರೆ ಭಾರಿ ಕಷ್ಟ ಆಗ್ತದೆ. ಎಷ್ಟು ಸಲ ನಾವು ಹೇಳಿದ್ದೇವೆ, ಒಂದು ಶಾಶ್ವತ ಪರಿಹಾರ ಮಾಡಿಕೊಡಿ ಅಂತೇಳಿ, ಯಾರು ಮಾಡೋರಿಲ್ಲ. ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಇಲ್ಲಿ ನೋಡಿ, ಕಡಲ ಕೊರತಾಗಿ ದೋಣಿ ಎಲ್ಲ ಮೊನ್ನೆ ಎಲ್ಲ ಮತ್ತೆ ಮೇಲೆ ತಗೊಂಡಿದ್ದೇವೆ ನಾವು. ದೋಣಿ ಇಡ್ಲಿಕ್ಕೆ ಜಾಗ ಇಲ್ಲ ಈ ಇದರಲ್ಲಿ. ಕಲ್ಲಾಕಿದ್ರೆ ಅದ್ರ ತಕ್ಕ ಸೂಕ್ತ ಇದು ಮಾಡಲಿಲ್ಲ, ಲೆವೆಲ್ ಮಾಡಲಿಲ್ಲ ಅಲ್ಲಿ. ಸೆಟ್ಟಿಂಗ್ ಮಾಡಬೇಕು. ಒಟ್ಟರಾಶಿ ಕಲ್ಲಾಕಿದ್ರೆ ಮತ್ತೆ ನೀರು ಜಾಸ್ತಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಆದಷ್ಟು ಬೇಗ ನಮಗೆ ಇಲ್ಲಿ ಶಾಶ್ವತ ಪರಿಹಾರ ಬೇಕು. ಅದಕ್ಕೋಸ್ಕರ ನಾವು ಈಗ ಇದು ಮಾಡಿ ಬೇಡಿಕೆ ಇಟ್ಟಿದ್ದೇವೆ ನಾವು ಎಮ್ ಎಲ್ ಎ ಹತ್ರ. ಮೊನ್ನೆ ಬಂದು ನೋಡಿ ಹೋಗಿದ್ರು ಅವರು, ಆದರೂ ಇಷ್ಟು ಥರ ಏನು ಸ್ಪಂದನೆ ಇಲ್ಲ. ಈಗ ಏನು ಮಾಡೋದಿಲ್ಲ, ಮಳೆಗಾಲ ಟೈಮಿಗೆ ಎಲ್ಲರೂ ಒಟ್ಟಾಗ್ತಾರೆ. ಪ್ರವಾಹ ಬಂದರೆ ಎಲ್ಲರೂ ಬರ್ತಾರೆ. ಮಾಡುವುದೇನಿಲ್ಲ, ಒಂದು ಅಂಶವನ್ನು ಕೂಡ ಪರಿಹಾರ ಮಾಡಲಿಲ್ಲ ಇವರು. ಕಲ್ಲಿನ ವ್ಯವಸ್ಥೆ ಅದು, ಮತ್ತೆ ಅಲ್ಲಿ ಪ್ರತಿ ವರ್ಷನೂ ಅಲ್ಲಿ ನೋಡಿ ಕಡಲ್ ಕೊರೆತ ಆಗ್ತಾನೆ ಇರುತ್ತೆ ಅಲ್ಲಿ. ಅದನ್ನು ಏನು ಪರಿಹಾರ 1% ಮಾಡಲಿಲ್ಲ ಇನ್ನುವರೆಗೆ. ಹಾಂ ಅಷ್ಟೇ. ಮತ್ತೆ ಶಾಲೆ ಇಲ್ಲ ಇಲ್ಲ.
ರಾತ್ರಿಗೆ ಒಂದು ಕೈಯಲ್ಲಿ ಜೀವ ತಕೊಂಡು ನಿಂತಾಗ ಆಗುತ್ತೆ. ಮತ್ತೆ ನಮ್ಗೆ ಹೆದರಿಕೆ ಆಯ್ತು, ಏನಾದ್ರು ನಮಗೆ ಪರಿಹಾರನ್ನು ಕೊಡಬೇಕು. ನಮ್ಮ ಮನೆ ಇಲ್ಲ ಕೆಮ್ಮಿಗೆ ತಕೊಂಬೋದಿಲ್ಲ, ಪಂಚಾಯತ್ದಾಗಲಿ ಎಲ್ಲೂ ಹೇಳರೂ ಕೆಮ್ಮಿಗೆ ತಕೊಂಬೋದಿಲ್ಲ ಇಲ್ಲ. ಒಂದು ಪೇಪರಲ್ಲಿ ಒಂದು ಆ್ಯಡ್ ಹಾಕ್ತಾರೆ, ನಾವು ಬಂದು ನೋಡಿ ಹೋಗಿದ್ದೇವೆ ಇಷ್ಟೇ. ಪೇಪರಲ್ಲಿ ಆ್ಯಡ್ ಬಿಟ್ಟರೆ ಇಲ್ಲಿ ಕೆಲಸ ಆಗೋದು ಯಾವುದಿಲ್ಲ. ನಾವು ನೋಡ್ತಿದ್ದೇವೆ, ನಾವು ಕಡಿಮೆ ಅಂದ್ರೆ ಒಂದು 7 ವರ್ಷದಿಂದ ನಾವು ತುಂಬ ಹೋರಾಟನೂ ಮಾಡಿದ್ದೇವೆ ಇದ್ರ ಬಗ್ಗೆ. ಯಾರು ಇಲ್ಲಿ ಬಂದು ಮಾಡಿದ್ದು ಇಲ್ಲೆಲ್ಲ ನೋಡಿ, ಈಗ ಮನೆಗಳು ಉಂಟು, ಏನಾದರೂ ಹೆಚ್ಚು ಕಮ್ಮಿ ಅದೇ ಜೀವ ಹೋದ ನಂತರ ಮಾಡೋಕ್ಕಿಂತ ಮುಂಚೆನೇ ಎಂತಾದರೂ ಮಾಡಿ ಕೊಡ್ಬೋದಲ್ಲ, ಏನಾದರೂ ಶಾಶ್ವತ ಪರಿಹಾರ ಏನಾದರೂ ಮಾಡಿಕೊಡ್ಬೋದಲ್ಲ. ಈಗ ನೋಡಿ ಇಲ್ಲಿಂದ ಕಾಲು ಇಲ್ಲಿ ನೀರಲ್ಲ, ಮೇಲಿಂದ ಎಲ್ಲ ನೀರು ಬರ್ತಾ ಉಂಟು, ಇಲ್ಲೇ ಬರ್ತದೆ ಎಲ್ಲ ನೀರು. ಈಗ ರಾಜಕೀಯದವರೆಲ್ಲ ಬರ್ತಾರೆ ಇಲ್ಲಿ ಆಶ್ವಾಸನೆ ಕೊಡ್ತಾರೆ, ಹಾ ಇಲ್ಲಿ ಇದು ಮಾಡ್ತೇವೆ ಇದು ಮಾಡ್ತೇವೆ. ನಮ್ಮೆಟ್ಟಿಗೆ ನೋಡಿದ್ದೇವೆ, ಎಲ್ಲದೂ ನಾವು ಮಾಡ್ತೇವೆ, ಮಾಡೋರು ಯಾರು ಇಲ್ಲ ಇಲ್ಲಿ. ಹಾ, ಪೇಪರಲ್ಲಿ ಮತ್ತೆ ಆ್ಯಡ್ ಆಗ್ತಾರೆ ದೊಡ್ಡದಾಗಿ. ನಾವಿಲ್ಲಿ ಬಂದು ಹೋಗಿದ್ದೇವೆ ಅಷ್ಟೇ, ಬಂದು ಹೋಗಿದ್ರೆ ಸಾಕ, ಬಂದು ಹೋಗಿದ್ರೆ ಮತ್ತೆ ಇದೆಲ್ಲ ಯಾರು ಮಾಡೋದು, ಇದೆಲ್ಲ ಮಾಡೋರು ಯಾರು ಇದ್ದಾರೆ ಇಲ್ಲೆಲ್ಲ. ಹಾ, ಎಲೆಕ್ಷನ್ ಎಲೆಕ್ಷನ್ ಬಂದಾವಾಗೆಲ್ಲ ಬೇಕು. ತಾತ್ಕಾಲಿಕವಾದ್ರೂ ಮಾಡ್ಬೇಕಿತ್ತು, ಸ್ವಲ್ಪ ವ್ಯವಸ್ಥೆ ತಾತ್ಕಾಲಿಕ ವ್ಯವಸ್ಥೆ ಆದ್ರೂ ಮಾಡಬಹುದಿತ್ತು. ಮನೆ ಒಳಗೆ ನೀರು ನುಗ್ಗುತ್ತೆ, ಮಕ್ಕಳು ಕೂಡ ಸೈಡಿಗಾದ್ರು ತಡೆ ಗೋಡೆ ಕಟ್ಟಿದ್ರೆ ಅವ್ರಿಗದು ಸ್ವಲ್ಪ. ಈಗ ಗಾಳಿ ಮಳೆ ಬಂತ ಏನಾದ್ರೂ ಆಗಿದ್ರೆ ಅದಕ್ಕಿಂತ ಮುಂಚೆನೇ ಏನಾದ್ರೂ ಮಾಡಿ ಕೊಡ್ಬೇಕು. ಇಲ್ಲಿ ನೋಡಿ ಸಮುದ್ರ ಕುಗೆ, ಇದರಲ್ಲೇ ಜೀವನ ತೆಗೆಯೋರು ಇಲ್ಲಿ ಇಲ್ಲಿದ್ದವರೆಲ್ಲ. ಏನಾದ್ರೂ ಮಾಡ್ಬೇಕಲ್ಲ, ಹಾ ಇದೆ ಅವರಿಗೆ ಸಮುದ್ರನೇ ಜೀವನಾಧಾರ. ಸರ್ ನಮಸ್ತೆ, ಹಲೋ, ಕೇಳ್ತಾ ಇದ್ದೆ ಸರ್. ನಾನೀಗ ಕಂಚುಗಡಲ್ಲೇ ಇದ್ದೆ ಜನರೊಟ್ಟಿಗೆ. ನೀವು ಬಂದು ಪರಿಶೀಲನೆ ಮಾಡಿ ಹೋಗಿದ್ರೆ ಅಂತ ಇವರು ಅಂದ್ರೆ ಸುಮ್ಮನೆ ಬಂದು ಹೋಗೋದಷ್ಟೇ, ಒಂದು ಇದೊಂಥರ ಒಂದು ಪ್ರವಾಸಿ ತಾಣ ಆಯಿತು ಅಂತ ಹೇಳ್ತಿದ್ದಾರೆ. ಇಲ್ಲಲ್ಲ, ಒಂದು ಶಾಶ್ವತ ಪರಿಹಾರ ಇಲ್ಲ ಅಲ್ಲ ಅಂತ. ಹೌದು, ಹೇಳೋದು ಸರಿ ಇದೆ. ಕೇಳ್ತಾ ಇದೆಯಾ? ಹಾ ಹೇಳಿ ಸರ್, ಹೇಳಿ. ನೆಟ್ವರ್ಕ್ ಇಲ್ಲ, ನಾನು ಇಲ್ಲೆಲ್ಲ ಬೇರೆ ಕಡೆ ಬಂದಿದ್ದೆ. ಹಾ ಹಾ ಹೇಳಿ, ನೀವು ಕೇಳಿಸ್ತಾ ಇದೆ ಸರ್, ಹೇಳಿ. ಅಲ್ಲಿ ಅವ್ರಿಗೆ ಕಡಲ್ ಕೊರೆತಕ್ಕೆ ಸರಿಯಾದ ವ್ಯವಸ್ಥೆನೇ ಇಲ್ಲ. ನಾವು ಯಾವ್ದು ಅಧಿಕಾರಿಗಳು ಬಂದು ಹೋದ್ರು ಅವ್ರು ಯಾವ್ದ್ರದ್ದು ಯಾವತ್ತೂ ನಿಧಾನ ಇಲ್ಲ. ಮಾತಾಡಿ, ನ್ಯಾಯ ಸಿಗ್ಬೇಕು. ಸಿಕ್ಕಾಪಟ್ಟೆ ಕಡಲ್ ಕೊರೆತ ಇವತ್ತು ಇಲ್ಲಿ ಈಗ ಉಪ್ಪುಂದಕ್ಕೆ ಹೋಗಿದ್ದೆ. ಸಹಿತ ಅದೇ ರೀತಿ ಕಡಲ್ ಕೊರೆತ. ಅಲ್ಲ ಸರ್, ನೀವು ಬಂದಿಲ್ಲ ಅಂತೇಳಿ ಹೇಳುದಲ್ಲ. ಸೊ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಕಡಲ್ ಕೊರೆತ ಆಗುತ್ತೆ, ಆದ್ರೆ ಅಲ್ಲಿ ಕಲ್ಲು ಹಾಕೋದು ಅಷ್ಟೇ, ಅದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇವರೆಲ್ಲ. ತುಂಬಾ ಜನ ಇದ್ದಾರೆ ನನ್ನ ಜೊತೆ. ಮನ್ ಬಂದು ಹೋಗಿದೆವು ಸರ್, ಪ್ರತಿ ವರ್ಷವೂ ಇದೇ ತರ ಬರ್ತಾರೆ ಹೋಗ್ತಾರೆ. ಆದ್ರೆ ಶಾಶ್ವತ ಪರಿಹಾರ ಅಥವಾ ತಾತ್ಕಾಲಿಕ ಪರಿಹಾರ ಯಾವ್ದಾದ್ರು ಒಂದು ಮಾಡ್ಲಿಲ್ಲ. ಮೊನ್ನೆ ಕುಂತ ಜಾಸ್ತಿನೇ ಹೋಗಿದೆ, ಪ್ರತಿ ವರ್ಷವೂ ಹೀಗೆ ಆಗ್ತಾ ಇರುತ್ತೆ. ಆದ್ರೆ ನೀವು ಬಂದು ಹೋಗಿದ್ರಲ್ಲ ಸರ್, ಅದ ನಂತರ ಮತ್ತೆ ಜಾಸ್ತಿ ಆಗಿದೆ. ಅದು ಪರಿಹಾರ ಅಂತೂ ತಾತ್ಕಾಲಿಕ ಪರಿಹಾರ ಆದ್ರೂ ಏನಾದರೂ ಮಾಡ್ಬೋದಿತ್ತು, ಸ್ವಲ್ಪ ಕಲ್ಲು ಗಿಲ್ಲು ಬಾಂಧ ಹಾಕಿ ವ್ಯವಸ್ಥೆ ಮಾಡ್ಬೋದಿತ್ತು. ಆದರೂ ಇನ್ನೂವರೆಗೆ ಯಾರು ಎಷ್ಟು ಜನ ಬಂದರು, ಮಿನಿಸ್ಟರ್ ಬಂದರು, ಯಾರು ಏನೂ ಮಾಡಲಿಲ್ಲಪ್ಪ. ಹೌದು ಹೌದು, ಇಬ್ಬರಿಗೆ ಸ್ವಲ್ಪ ಗಮನ ಕೊಡಿ ಸರ್. ಅಂದರೆ ಪ್ರತಿ ವರ್ಷ ಗೋಪಾಲ ಪೂಜಾರಿ ಬಂದಿರು, ಸುಕುಮಾರ್ ಶೆಟ್ಟಿ ಎಲ್ಲ ಬಂದು ಹೋಗ್ತಾ ಇದ್ದಾರೆ. ಮೀಡಿಯಾದವರಂತೂ ಇಲ್ಲಿ ಬಂದು ಸುಮಾರು ಜನ ಆಯ್ತು. ಆದ್ರೆ ಪೇಪರಲ್ಲಿ ಬರುತ್ತೆ, ಆದ್ರೆ ಏನಾದ್ರು ಪರಿಹಾರ ಸಿಗುತ್ತೆ ಅಂತ ಕಾಯ್ತಿರೋದು ನಾವು. ಆದ್ರೆ ಅದ್ರ ನಂತರ ಮತ್ತೊಂದು ವರ್ಷ ಬರ್ಬೇಕು ಸರ್. ಹಲೋ ಹಲೋ ಸರ್, ಇದು ಹಸಿರು ಕವಚ ಯೋಜನೆ ಇತ್ತಲ್ಲ ಸರ್ಕಾರದಿಂದ, ಅದು 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 ಇಲ್ಲಿಗೆ ಇಂಪ್ಲಿಮೆಂಟ್ ಆಗುದಿಲ್ವಾ, ಇಲ್ಲಿಗೆ ಬರುದಿಲ್ವಾ ಅಂತ ಅದನ್ನ ಕೇಳಿದ್ದೇವೆ. ಅದರಲ್ಲಿ ಸ್ಟೇಟ್ ಇದು ಮತ್ತೆ ಸೆಂಟರ್ ಇದು ಎರಡರದ್ದು ಯೋಜನೆಗಳನ್ನು ಕೇಳಿದ್ದೇವೆ ಈ ಕಡಲ್ ಕೊರತೆ ಸಮಸ್ಯೆಗೆ. ಅದು ಸೆಂಟ್ರಲ್ಲಿಗೂ ಅದೊಂದು ಪ್ರಶ್ನೆ ಕೇಳಿದ್ದೇವೆ, ಮತ್ತೆ ರಾಜ್ಯ ಸರ್ಕಾರದಿಂದ ಅದಕ್ಕೊಂದು ಪ್ರಪೋಸಲ್ ಮಾಡಬೇಕು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ. ಅದನ್ನು ಸಹಿತ ಕೇಳಿದ್ದೇವೆ, ಮಾಡಬೇಕು ಅಂತ ಕೇಳಿದ್ದೇವೆ. ಇವ್ರ ಹತ್ರ ಈಗ ಆ ರೀತಿ ಒಂದು ಮನಸ್ಸು ತೋರಿಸಿದ್ರೆ ಒಳ್ಳೇದಿತ್ತು. ಮೊನ್ನೆ ಮಾತಾಡಿ ಬಂದಿದ್ದೆ ನಾನು ನಮ್ಮ ಮೀನುಗಾರಿಕಾ ಸಚಿವರಿಗೆ, ಅಲ್ಲಿಗೆ ಅವ್ರು ಯಾವ್ದಾದ್ರು ಒಂದು ಸ್ಕೀಮ್ ಅಲ್ಲಿ ಕೊಡಿ, ಇಲ್ಲಿ ಶಾಶ್ವತ ಪರಿಹಾರ ಏನಾದ್ರು ಮಾಡ್ಬೇಕು, ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ಪ್ರಯತ್ನ, ಅದೇ 10 ವರ್ಷದಿಂದ ಪ್ರಯತ್ನವೇ. ಪ್ರತಿ ಸಲ ಬಂದವ್ರು ಹೇಳೋದು ಇದೇ ಆಯ್ತು ಅಂತ ಎಲ್ಲರೂ ಹೇಳೋದು ಅದೇ. ನೀವೀಗ 5 ವರ್ಷ ಇನ್ನಿದ್ದೀರಿ, ನೀವೀಗ ಬರೋ ವರ್ಷನೂ ಬಂದು ಹೇಳ್ತೀರಿ ನಾವು ಪ್ರಯತ್ನ ಮಾಡ್ತೇವೆ ಅಂತ. ಈ ಹಿಂದೆ ಇದ್ದವರು ಅಷ್ಟೇ ಅದನ್ನೇ ಹೇಳಿದ್ದಾರೆ ಅಂತ ಇಲ್ಲಿನ ಆರೋಪ ಜನರದೆಲ್ಲ.
ಸರ್, ನೋಡಿ ಹೋಗುದು ಸ್ಪಾಟಲ್ಲೇ ನೋಡ್ತೀವಿ, ನೋಡಿ ಹೋಗ್ತಾರೆ ಸರ್. ಲಾಸ್ಟ್ ಕೆಲಸ ಆಚೆ ಈಚೆ ರಾಜಕೀಯ ಪ್ರಭಾವ ಬೀರಿ ಅಲ್ಲಿ ಮಾಡ್ತಾರೆ. ಇಲ್ಲಿ ಸ್ಪಾಟಲ್ಲಿ ಕೆಲಸನೇ ಆಗುದಿಲ್ಲ. ಮೊನ್ನೆ ನೋಡಿದ್ರಲ್ಲ ಸರ್, ಆಚೆಗೆ ಹಾಕಿದ್ರೆ ಈಚೆಗೆ ಹಾಕಿದ್ರೆ, ಇಲ್ಲಿ ಬೇಕಾದ ಜಾಗದಲ್ಲಿ ಹಾಕುದೇ ಇಲ್ಲ. ನೋಡಿ ಹೋಗಿ ಇದ್ರಲ್ಲೇ ಎಲ್ಲ ಎಸ್ಟಿಮೆಂಟ್ ತೆಗೆದೆಲ್ಲ ಇಲ್ಲಿ ಹಾಕಿದ್ದೆಲ್ಲ ಬೇರೆ ಕಡೆ ಆಚೆ ಈಚೆಗೆ. ನೀವು ನೋಡಿದ್ರಲ್ಲ ಸರ್ ಮೊನ್ನೆ, ಇವತ್ತು ಮತ್ತೆ ಜಾಸ್ತಿ ಆಗಿದೆ, ತುಂಬಾ ಜಾಗ ಹೋಯ್ತು ಮತ್ತೆ ಎಲ್ಲ ಕಟ್ಟ ಮಾಡಿ. ನಾವೆಲ್ಲ ಹೋಗುದು ಸರ್, ನಮ್ಗೆ ಬೇರೆ ಜಾಗನೇ ಇಲ್ಲ. ಸಮುದ್ರ ಸೈಡ್ ಅಲ್ಲಿ ಇರುದು ನಾವು. ರಾತ್ರಿ ಎದ್ರಿಕೆ ಆಗ್ತದೆ, ರಾತ್ರಿ ಎರಡು ನೈಟ್ ಆಯ್ತು, ನಿದ್ರೆ ಇಲ್ಲ, ನೀರ್ ಮೇಲೆ ಬರ್ತಾ ಉಂಟು. ಮಕ್ಕಳು ತಗೊಂಡು ಎಲ್ಲ ಹೋಗುದು ನಾವು ಸರ್. ಮೊನ್ನೆ ಉಸ್ತುವಾರಿಗಳು ಅಷ್ಟೇ, ಎಲ್ಲಿ ಹೆಚ್ಚು ಕಡಲ್ ಕೊರತೆ ಆಗಿತ್ತು ಅಲ್ಲಿಗೆ ಬರ್ಲಿಲ್ಲ ಅವರು. ಜಿಲ್ಲಾಧಿಕಾರಿಗಳು ಅಷ್ಟೇ, ಅವ್ರಿಗೆ ಹತ್ತಿರ ಇಪ್ಪು ಬೀಚ್ ಕರ್ಕೊಂಡು ಹೋದ್ರೆ ಇಲ್ಲಿ ಕಡಲ್ ಕೊರತೆ ಆಯ್ತು ಅಂತೇಳಿ ಹೇಳ್ತಾರೆ ಬಿಟ್ರೆ, ಎಲ್ಲಿ ಎಷ್ಟು ಸಮಸ್ಯೆ ಇತ್ತು ಅಲ್ಲಿಗೆ ಯಾರನ್ನು ಕರ್ಕೊಂಡು ಹೋಗ್ತಿಲ್ಲ, ಅದ್ರ ಬಗ್ಗೆ ಒಂದು ಗಮನ ಕೊಡುದಿಲ್ಲ. ಅಲ್ಲ ಅಂದ್ರೆ ಈಗ ಹಿಂದೆ ಇದ್ದ ಶಾಸಕರಿಂದ ಆಗಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಇಷ್ಟು ಬೇಡಿಕೆ ನೀಡ್ತಿದ್ದಾರೆ ಜನ. ನೀವಾದ್ರೂ ನಿಮ್ಮ ಅವಧಿಯಲ್ಲಿ ಆದ್ರೂ ಮಾಡಿಕೊಡಿ ಅಂತ. ತಾತ್ಕಾಲಿಕ ಪರಿಹಾರ ಕೇಳ್ತಾ ಇದ್ಯಾ? ಹಾ ಸರ್ ಹೇಳಿ. ಅದೇ ಅದೇ ನನ್ನ ಪ್ರಯತ್ನ ಅದೇ ಇದೆ. ಅದು ರಾಜಕೀಯ ಪ್ರಕ್ರಿಯೆ ಆಗ್ಬಾರ್ದು ಅಥವಾ ಪ್ರಚಾರದ ವಿಷಯ ಆಗ್ಬಾರ್ದು. ಒಂದ್ ಶಾಶ್ವತ ಪರಿಹಾರ ಏನಾದ್ರೂ ಆಗ್ಬೇಕು ಅಂತಿರೋದು. ಸರಿ, ಅಟ್ ಲೀಸ್ಟ್ ಒಂದು ತಾತ್ಕಾಲಿಕ ಪರಿಹಾರ ಆಗುತ್ತಾ ಈ ಮಳೆಗಾಲದೊಳಗಾದ್ರೂ ಆಗುತ್ತಾ, ಅಥವಾ ಬರುವ ವರ್ಷದ ತನಕ ಕಾಯಕ? ಅದಕ್ಕೆ ಪರ್ಮನೆಂಟ್ ಆಯ್ತಾ? ಅದು ಹೇಳ್ದಲ್ಲ, ಈ ಪ್ರಕ್ರಿಯೆ ಆಗ್ಬಾರ್ದು, ಒಂದ್ ಶಾಶ್ವತ ಪರಿಹಾರನೇ ಆಗ್ಬೇಕು. ಅದಕ್ಕೋಸ್ಕರ ತುರ್ತು ಏನಾದ್ರೂ ಅದಕ್ಕೊಂದು ಮಾಡಿ ಕೊಡ್ಬೇಕಂತ ಹೇಳಿದ್ದೇನೆ. ಸರ್, ಈಗ ನನ್ನ ಸಚಿವರು ಮತ್ತೆ ಇವರಿಬ್ಬರಿಗೂ ಹೋಗಿ ಮಾತಾಡಿ ಬಂದಿದ್ದೇನೆ ಮಾಡ್ಬೇಕು ಅಂತೇಳಿ. ಸರ್, ನಾನು ಕ್ಯಾಮರಾದ ಮುಂದೆ ಮಾತಾಡ್ತಿದ್ದೆ, ನನ್ನ ಜೊತೆಗೆ ಈ ಭಾಗದ ಸುಮಾರು ಒಂದು 25-30 ಜನ ಇದ್ದಾರೆ. ಅವ್ರ ಹೆದರಿಕೆ ನೀವು ಭರವಸೆ ನೀಡ್ತಾ ಇದ್ದೀರಿ, ನಿಮ್ಮ ಭರವಸೆಯನ್ನ ನಂಬ್ತಾರೆ ಇವರೆಲ್ಲರೂ ಕೂಡ. ಹಲೋ ಸರ್, ನಾನು ಇಲ್ಲಿ ಕಂಚುಗೋಡಲ್ಲಿ ಸ್ಪಾಟ್ ಅಲ್ಲಿ ಇದ್ದೆ, ನನ್ನ ಜೊತೆಗೆ ಸರ್ ನಾನು. ಹಲೋ ಸರ್, ಕೇಳ್ತಾ ಇಲ್ವಾ? ನನ್ಗೆ ಕೇಳ್ತಾ ಇದೆ ನಿಮ್ ವಾಯ್ಸ್. ಹಲೋ, ಇಲ್ಲಿ ಇಲ್ಲೊಂದಷ್ಟು ಮನೆ ದುರಂತ ಅದನ್ನೆಲ್ಲ ಬಂದಿದ್ದೇನೆ. ಅಲ್ಲಿಗೆ ಕಡಲ್ ಕೊರತೆ ನಾನು ಹೋಗಿ ಬಂದು. ಹೌದು ಸರ್, ಗೊತ್ತು, ನೀವು ಬಂದಿಲ್ಲ ಅಂತ ಹೇಳೋದಲ್ಲ. ಹೇಳಿ ಒಂದ್ ನಿಮಿಷ. ಅಧಿವೇಶನದಲ್ಲಿ ಹೋಗಿ ಅವ್ರ ಸಚಿವರಿಗೆ ಎಲ್ಲ ಮನವಿ ಕೊಟ್ಟು ಇಲ್ಲಿ ಫೋಟೋ ಎಲ್ಲ ತೋರಿಸಿ ವಿಪರೀತ ತೊಂದರೆ ಆಗ್ತಿದೆ ಏನಾದ್ರು ಮಾಡಿ ಅಂತ ಇಲ್ಲಿ ಹೇಳಿ ಬಂದಿದ್ದೇನೆ. ಅದಕ್ಕೆ ರಿಪೋರ್ಟ್ ಅಧಿಕಾರಿಗಳಿಂದ ಎಲ್ಲ ತರಿಸಿ ಕೊಟ್ಟಿದ್ದೇನೆ, ಎಲ್ಲೆಲ್ಲಿ ಆಗಿದೆ ಅಂತ ಹೇಳಿ. ನಮ್ಮ ಕ್ಷೇತ್ರದಲ್ಲಿ ಈಗ ಮತ್ತೆ ಪುನಃ 4 ಕಡೆ ಇಲ್ಲಿ ಕಡಲ್ ಕೊರತೆ ಆಗ್ತಾ ಇದೆ. ಈಗ ಇಲ್ಲಿ ನಮ್ಮ ಬೈಂದೂರು ಅಳಿವಿಕೋಡಿಯಲ್ಲಿ ಆಗ್ತಾ ಇದೆ, ಅಲ್ಲಿ ಒಂದು ಶಾಲೆ ಮತ್ತು ಒಂದು ಭಜನಾ ಮಂದಿರ ಅದಕ್ಕೆ ತೊಂದರೆ ಆಗ್ತಾ ಉಂಟು. ಆಮೇಲೆ ಅಲ್ಲಿ ಸಸಿತ್ಲಲ್ಲಿ ಅದೇ ರೀತಿ ಕಡಲ್ ಕೊರತೆ ಆಗ್ತಾ ಇದೆ. ಕಂಚುಗೋಡಿಗೆ ಮೊನ್ನೆ ಹೋಗಿ ಬಂದಿದ್ದೆ, ಮರವಂತೆಯಲ್ಲಿ ಆ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತಿದೆ. ಸೊ ಇದಿಷ್ಟನ್ನು ನಮ್ಮ ಮೀನುಗಾರಿಕಾ ಸಚಿವರಿಗೂ ಉಸ್ತುವಾರಿ ಸಚಿವರಿಗೂ ಹೇಳಿ CM ಸಹಿತ ಮನವಿ ಕೊಟ್ಟು ಬಂದಿದ್ದೇನೆ. ಕರಾವಳಿಯನ್ನ ಈ ರೀತಿ ನೆಗ್ಲೆಕ್ಟ್ ಮಾಡಬೇಡಿ, ಏನಾದ್ರೂ ಮಾಡ್ತಾ ಇರಿ. ಕರಾವಳಿಯು ಕರ್ನಾಟಕದಲ್ಲೇ ಇದೆ. ಸರ್, ಸಂಸದರು ಏನು ಮಾಡಿಲ್ಲ ಅನ್ನೋದಕ್ಕೆ ಇದು ಒಂದೇ ಸಾಕ್ಷಿ ಸಾಕಲ್ಲ. ಹೌದು, ಇದನ್ನ ಇದೇ ರೀತಿ ನಾವು ಮಿತ್ರ ಇದೇ ರೀತಿ ಇದ್ರೆ ಕರಾವಳಿಗೆ ಹೋಗ್ತದೆ, ಕರಾವಳಿನ ನೆಗ್ಲೆಕ್ಟ್ ಮಾಡಬೇಡಿ ಅಂತೇಳಿ ಹೇಳಿ ಮನವಿ ಕೊಟ್ಟು ಬಂದಿದ್ದೇನೆ. ಮತ್ತೆ ಜನರು ಜಿಗಿ ಹೇಳ್ತಾರೆ ಇದೇ ರೀತಿ ಇದ್ರೆ. ಹೌದು ಸರ್, ಈಗ ನಾನು ಎಂತ ಗೊತ್ತಾ, ನಾನು ಇಲ್ಲಿ ನನ್ನ ಜೊತೆಗೆ ಒಂದು 15-20 ಜನ ಇದ್ದಾರೆ. ಹಲೋ, ಕೇಳ್ತಾ ಉಂಟು ಶ್ರೀರಾಜ್? ಕೇಳ್ತಾ ಉಂಟಾ? ನಂಗೆ ಕೇಳ್ತಾ ಉಂಟು. ಈಗ ನನ್ನ ಜೊತೆಗೆ ಆಚೆ ಕಡೆ ಬರ್ತೇನೆ, ಕರಾವಳಿ ಬರ್ತೇನೆ. ಇಲ್ಲಿ ಜಡ್ಕಲ್ಲಲ್ಲಿ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಇದೆ. ಅಲ್ಲ ಸರ್, ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ನಿಮ್ಗೆ. ಕೇಳ್ತಾ ಉಂಟಾ? ಕೇಳ್ತಾ ಇದೆ. ಹಲೋ ಶ್ರೀರಾಜ್, ನಂಗೆ ಕೇಳ್ತಾ ಇದೆ ಸರ್. ಶ್ರೀರಾಜ್ ಕೇಳ್ತಾ ಉಂಟಾ? ಹಲೋ ಸರ್, ನಂಗೆ ಕೇಳ್ತಾ ಇದೆ. ಅಷ್ಟೇ ಹೋಗುದು ಅಷ್ಟೇ ಸರ್, ಮತ್ತಿಲ್ಲಿ ಬರ್ಲಿಕ್ಕೆ ಯಾರು ಇಲ್ಲ. ಬರುದು ನೋಡುದು ಹೋಗುದು ಅಷ್ಟೇ, ಆಗುದೇನಿಲ್ಲ. ಇಲ್ಲಿ ಬಂದು ನೋಡುದು ಮಾತ್ರ, ನಾವು ನೋಡೇ ಆಯ್ತು, ಸಣ್ಣಿಂದ ನೋಡ್ತಿದ್ದೆ. ಬರುದು ನೋಡುದು ಹೋಗುದು ಅಷ್ಟೇ, ಮತ್ತೆ ಆಗುದೇ ಅಂತಿಲ್ಲ. ಕಲ್ಲು ಹಾಕಿದ್ರು, ಇನ್ನೂ ಸೆಟ್ಟಿಂಗ್ ಮಾಡಲಿಲ್ಲ, ಅಷ್ಟೇ ಕಲ್ಲೆಲ್ಲ ಹೋಯ್ತು. ಎಲ್ಲಿತ್ತು ಕಲ್ಲು ಇಷ್ಟವರೆಗೂ? ಮತ್ತೆ ಒಟ್ಟು ಬೀಚ್ ನೋಡಿ ನೋಡಿ ನಮ್ಗೆ ಸಾಕಾಗಿ ಹೋಯ್ತು. ಬರುವುದು ಪ್ರತಿ ವರ್ಷ ಇಷ್ಟೇ, ಬರುವುದು ರಾಜಕಾರಣ ನೋಡುದು ಹೋಗುದು, ಆದ್ಯೇನು ಕೆಲಸ ಇಲ್ಲ. ಸರಿಯಾರು ಓಟ ಹೋರಾಟ ಮಾಡಿ ಮಾಡಿ ಸಾಕಾಯ್ತು. ಮಸ್ಟ್ ಎಂತ ಹೋರಾಟ ಮಾಡುದು? ಏಳೆಂಟು ತೆಂಗಿನ ಮರ ಹೋಗಿದೆ. ಇದಾಗಿದ್ದು ಮಣ್ಣು ಹಾಕಿದ್ದೆ ಲಾಸ್ಟ್ ಟೈಮ್, ಕಳಸಲ್ಲ ಲಾಸ್ಟ್ ಟೈಮ್, ಸ್ವಲ್ಪ ಮಣ್ಣು ಉಳಿದಿತ್ತು. ಈಗ
ನಾವೇ ಸ್ವಂತ ಖರ್ಚು ಮಾಡಿ ಮಣ್ಣು ಹಾಕಿದ್ದಿಲ್ಲಿ ಲಾಸ್ಟ್ ಟೈಮ್, ಇಲ್ಲಾದ್ರೆ ಸೀದಾ ಹೋಗ್ತಿತ್ತು ಮನೆ ಒಳಗೆ ಹೋಗ್ತದೆ ನೀರು ರಾತ್ರಿ ಟೈಮಲ್ಲಿ. ನಾವು ರಾತ್ರಿ ಟೈಮಲ್ಲಿ ನಿದ್ರೆನೆ ಮಾಡೋದಿಲ್ಲ ಈ ಟೈಮಲ್ಲಿ, ನಿದ್ರೆನೇ ಇಲ್ಲ ಅಂದರೆ ಇದು ನೀರು ಬರ್ತದಲ್ಲ ಸೀದಾ ನೀರು ಬರ್ತದೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ, ಏನಾದರೂ ದೊಡ್ಡ ಅನಾಹುತ ಆದರೆ ಹೋಗ್ಬೇಕಲ್ಲ, ಓಡಿ ಹೋಗ್ಬೇಕಲ್ಲ, ಏನು ಮಾಡೋದು ಮತ್ತೆ? ಇದು ಶಾಶ್ವತ ಪರಿಹಾರ ಅಂತ ಹೇಳೋದಿಲ್ಲ, ಶಿಫ್ಟ್ ಮಾಡ್ಬೇಕು ಅಷ್ಟೇ. ಅವ್ರು ಹೇಳ್ತಾರೆ, ಬಂದು ಹೇಳ್ತಾರೆ ನೀವು ಶಿಫ್ಟ್ ಆಗಿ ಬೇರೆ ಕಡೆ ಎಲ್ಲ ಹೋಗಿ ಅಂತೇಳಿ, ನಾವು ಹೋಗೋದಷ್ಟೇ. ಮತ್ತೆ ಇಲ್ಲೇ ಮಾರನೇನ ಬಂದು ನೋಡ್ಬೇಕು ಅವ್ರು, ಮತ್ತೆ ಅಂತ ಪರಿಹಾರನ ಸಹ ಮಾಡಲಿಲ್ಲ. ಎಲ್ಲ ಕಡೆ ಮಾಡಿದ್ರು, ಇಲ್ಲಿ ಇದೇ ಒಂದು ಪಾಯಿಂಟಲ್ಲಿ ಮಾಡಲಿಲ್ಲ ಅವರು. ಇಲ್ಲಿಗೆ ಅಂದ್ರೆ ರಾಜಕೀಯ ನಡೀತಾ ಇದೆ ಇಲ್ಲಿ, ರಾಜಕೀಯ ತುಂಬಾ ನಡೀತಾ ಇದೆ ಇಲ್ಲಿ. ಈ ಜನರಿಗೆ ಒಳ್ಳೇದಾಗ್ಬೇಕಂತೇಳಿ ಮಾಡೋದಿಲ್ಲ, ಅವ್ರವ್ರಿಗೆ ಯಾರಿಗೆ ಇತ್ತ ಉಂಟು ಅವ್ರಿಗೆ ಮಾತ್ರ ಮಾಡ್ತಾರೆ ಅವರು, ಎಲ್ಲ ಕಡೆ ಮಾಡೋದಿಲ್ಲ. ಹೌದು, ಇಲ್ಲಿ ಪ್ರಭಾವ ತುಂಬಾ ಪ್ರಭಾವ ಇದೆ ಇಲ್ಲಿ. ಸಾಧಾರಣ 7-8 ವರ್ಷದಿಂದ ನಾವು ಇದು ಮಾಡ್ತೇವೆ. ನಮ್ಮ ಹತ್ರ ಮನವಿ ಸಹ ಎಲ್ಲರಿಗೂ, ತಹಸೀಲ್ದಾರರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಎಲ್ಲರಿಗೂ ಕೊಟ್ಟರೆ ಮನವಿ ಉಂಟು, ನಮ್ಮ ಹತ್ರ ಎಲ್ಲ ಕೊಟ್ಟಿದ್ದೇವೆ ನಾವು, ಯಾರು ಬಂದು ನೋಡೋರಿಲ್ಲ. ಇಲ್ಲಿ ಬೈಂದೂರಲ್ಲಿ ಕಂಚುಗೋಡು ಅಂತ ಒಂದು ಪ್ಲೇಸ್ ಮ್ಯಾಮ್, ಇಲ್ಲಿ ತ್ರಾಸಿ ಹತ್ರ, ಬೈಂದೂರು ತ್ರಾಸಿ ಹತ್ರ ನಾನು ಸ್ಪಾಟ್ ಅಲ್ಲಿ ಇದ್ದೇನೆ ಮ್ಯಾಮ್. ಇಲ್ಲಿ ಪ್ರತಿ ವರ್ಷ ಇಲ್ಲಿ ಕಡಲ್ ಕೊರತ ಆಗೋದು ಎಲ್ಲವೂ ಆಗ್ತಾ ಇದೆ, ಬಟ್ ಇಲ್ಲಿ ಯಾರೇ ಒಬ್ರು ಅಧಿಕಾರಿಗಳು ಬಂದಿಲ್ಲ, ಸಂಸದರು ಬಂದಿಲ್ಲ, ಉಸ್ತುವಾರಿಗಳು ಬಂದಿಲ್ಲ, ಯಾರು ಇಲ್ಲ. 10-15 ವರ್ಷಗಳಿಂದ ಬೇಡಿಕೆ ಇಡ್ತಿದ್ದಾರೆ ಅವರು. ಪ್ರತಿ ವರ್ಷ ಮಳೆಗಾಲ ಬಂದ ತಕ್ಷಣ ಒಬ್ರು ಯಾರಾದ್ರೂ ಬಂದು ಹೋಗೋದು, ಇಲ್ಲಿ ಶಾಸಕರು ಅಥವಾ ಇಲ್ಲಿ ಯಾರು ತಹಸೀಲ್ದಾರು ಬಂದು ಹೋಗೋದು, ಮುಗೀತು ಅಂತ. ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ. ನಾನು ಜನರ ಮಧ್ಯನೇ ಇದ್ದೇನೆ ಮ್ಯಾಮ್, ನಾನು ಅವರ ಜೊತೆಗೆ ನಿಂತು ಕಾಲ್ ಮಾಡ್ತಾ ಇದ್ದೇನೆ, ಅವ್ರು ಹೇಳೋ ಮಾತುಗಳನ್ನು ನೀವು ಕೇಳಿಸ್ಕೊಳ್ಳಿ. ಇದು ಇದು ಒಂದು ಏನಂದ್ರೆ, ಈಗಾಗಲೇ ನಾವು ಶಾಶ್ವತ ಪರಿಹಾರಕ್ಕೆನೆ ಪ್ರಸ್ತಾವನೆಯನ್ನ ಕಳಿಸ್ಕೊಟ್ಟಿದ್ದೀವಿ. ಮುಖ್ಯವಾಗಿ ಇದು ಬಂದರು ಇಲಾಖೆ ಮಾಡುವಂಥದ್ದು, ಬಂದರು ಇಲಾಖೆಯಿಂದ ಅನುದಾನ ರಿಲೀಸ್ ಆಗ್ಬೇಕು. ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೇವೆ. ಎಲ್ಲರೂ ಎಲ್ಲ ಕಡೆಗೆ ಬರುವುದಕ್ಕೆ ಆಗುದಿಲ್ಲ. ಈಗಾಗಲೇ ನಾನು ತಹಸೀಲ್ದಾರ್ಗೆ ಹೇಳ್ತೇನೆ ಅಲ್ಲಿ ಏನ್ ಸಿಚುವೇಶನ್, ಮತ್ತೆ ಬಂದರು ಇಲಾಖೆ ಎಡಬ್ಲಿಗೆ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ಏನಿದೆ ಅದನ್ನು ವ್ಯವಸ್ಥೆ ಮಾಡೋಕ್ಕೆ, ಟೆಂಪರರಿ ವ್ಯವಸ್ಥೆ ಮಾಡೋದಕ್ಕೆ ಸೂಚನೆ ಕೊಡ್ತೇವೆ. ಓಕೆ ಮ್ಯಾಮ್, ಈಗ ಅಟ್ ಲೀಸ್ಟ್ ನಿಮ್ಮ ಭರವಸೆಗಳನ್ನ ಇವರು ನಂಬಬಹುದಾ? ಅಲ್ಲ, ಭರವಸೆ ಈಗ ಸರ್ಕಾರಕ್ಕೆ ನಾವು, ನಾನು ಭರವಸೆ ಅಂತ ಹೇಳಿದ್ರೆ ನಾವು ಇದ್ ಮಾಡೋದು, ನಮ್ಮ ಹಂತದ ಜಿಲ್ಲಾ ಮಟ್ಟದಲ್ಲಿ ಆಗೋದಿದ್ರೆ ನಾನು ಮಾಡ್ಬೋದು. ಇದಕ್ಕೆ ಕೋಟಿಗಟ್ಟಲೆ ಅನುದಾನ ಬೇಕು, ನನ್ನ ಹತ್ರ ಅನುದಾನ ಇಲ್ಲ. ಅದರಿಂದಾಗಿ ಸರ್ಕಾರಕ್ಕೆ ಬರ್ದಿದ್ದೇನೆ, ಸರ್ಕಾರ ನನ್ನ ಬರುತ್ತೆ ಅನ್ನುವಂತ ಭರವಸೆ ನಮಗೂ ಇದೆ. ಅದರಿಂದಾಗಿ ಅದನ್ನು ಸ್ಪಷ್ಟವಾಗಿ ತಾತ್ಕಾಲಿಕ ವ್ಯವಸ್ಥೆ ಆದ್ರೂ ಮಾಡಬಹುದಿತ್ತಲ್ಲ ಸ್ವಲ್ಪ ನೋಡ್ಕೊಂಡು. ಆ ದೊಡ್ಡ ಅನಾಹುತ ಆದ ನಂತರ ಮತ್ತೆ ದೊಡ್ಡ ರೀತಿಯಲ್ಲಿ ಆಗುದಕ್ಕಿಂತ ಈಗಲೇ ಒಂದು ನೋಡಿ ಹೋದ್ರೆ ಸ್ವಲ್ಪ ತಾತ್ಕಾಲಿಕ ವ್ಯವಸ್ಥೆ, ಸ್ವಲ್ಪ ಮಕ್ಕಳೆಲ್ಲ ತಿರುಗಾಡೋ ಜಾಗ. ಹತ್ತು 8-10 ತೆಂಗಿನ ಮರ ಹೋಗಿದೆ ಇಲ್ಲಿ. ಕಳೆದ 5-6 ವರ್ಷಗಳಿಂದ ನಮ್ಮ ಉಡುಪಿ ಜಿಲ್ಲೆಯ ಕರಾವಳಿಯಾದ್ಯಂತ ತೀವ್ರ ಸ್ವರೂಪದ ಕಡಲ ಕೊರತೆ ಆಗಿರೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಮ್ಮ ಅದರಲ್ಲೂ ಮರವಂತೆ ಭಾಗದಲ್ಲಿ ಕಳೆದ ತೌಕೆ ಚಂಡಮಾರುತ ಒಂದು 2-3 ವರ್ಷದಿಂದ ನಮ್ಮ ಮರವಂತೆ ಭಾಗಕ್ಕೆ ಅತಿ ತೀವ್ರತರವಾಗಿ ಅಪ್ಪಳಿಸಿ ಅತಿ ದೊಡ್ಡ ಹಾನಿಯಾಗಿದೆ. ಆವಾಗ ನಮ್ಮ ಹಿಂದಿನ ಸರ್ಕಾರದ ಕಂದಾಯ ಸಚಿವರು ಇರ್ಬೋದು, ಸಿ ಎಂ ಅವರು, ಇವರೆಲ್ಲ 3-4 ಜನ ಮಿನಿಸ್ಟ್ರುಗಳು ಕೂಡ ಬಂದು ಹೋಗಿದ್ದಾರೆ. ಆದರೆ ನಿರಂತರವಾಗಿ ಆಗ್ತಿರೋದು ಕೂಡ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಗೊತ್ತಿದ್ದರೂ ಸಹ ಇಷ್ಟು ತನಕ ಯಾವುದೇ ಶಾಶ್ವತ ಪರಿಹಾರ ಆಗದೇ ಇರುವಂಥದ್ದು ನಮ್ಮ ದುರದೃಷ್ಟಕರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಕಳೆದ ಸರ್ಕಾರದಲ್ಲೂ ಕೂಡ ವಿವಿಧ ಮಾದರಿಯ ಶಾಶ್ವತ ಪರಿಹಾರಕ್ಕೆ ವಿವಿಧ ಮಾದರಿಯಲ್ಲಿ ಡಿಸೈನ್ಗಳನ್ನು ರೂಪಿಸಿಕೊಡ್ತೇವೆ, ಶೀಘ್ರದಲ್ಲೇ ನಾವು ಕಾಮಗಾರಿ ಆರಂಭಿಸ್ತೇವೆ ಅಂತೆಲ್ಲ ಹೇಳಿ ನಮ್ಮ ಜನರನ್ನೆಲ್ಲ ಸ್ವಲ್ಪ ಏನೋ ಒಂದು ಆಶಾವಾದವನ್ನು ಹುಟ್ಟಿಸಿ ಹೋದರು. ಆದರೆ ಇಷ್ಟು ತನಕ ಯಾವುದೇ ಕೆಲಸ ಆಗುವ ಹಾಗೆ ಕಾಣ್ತಾ ಇಲ್ಲ, ಆಗ್ತದೆ ಅಂತ ಭರವಸೆ ಕೂಡ ಈ ಸಂದರ್ಭದಲ್ಲಿ ನಮಗೆ ಕುಗ್ಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ನಮ್ಮ ಕಂಚಿಗೋಡು, ತ್ರಾಸಿ, ಮರವಂತೆ, ನಾವುಂದ, ಹಾಗೆ ಉಡುಪಿ ಜಿಲ್ಲೆ ಕರಾವಳಿಯ ಉದ್ದಕ್ಕೂ ಕೂಡ
ಇವಾಗಲೇ ಯಾವುದು ಹಿಂದಿನ ಕೇಂದ್ರ ಸರ್ಕಾರ ಏನು ನಮ್ಮ ಮಹಾರಸ್ವಾಮಿ ಭಾಗದಲ್ಲಿ ಟಿ ಶೇಪಲ್ಲಿ ಶಾಶ್ವತ ತಡೆಗೋಡೆಯನ್ನು ನಿರ್ಮಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಉಳಿದ ಎಲ್ಲೆಲ್ಲ ಕಡಲು ಕೊರತೆ ಆಗ್ತಿದೆ ಅಲ್ಲೂ ಕೂಡ ಇದೇ ರೀತಿಯ ಟಿ ಶೇಪಲ್ಲಿ ಮಾಡಿದರೆ ಮಾತ್ರ ಶಾಶ್ವತ ಪರಿಹಾರ ದೊರಕಬಹುದು ಅಂತ ನಮ್ಮ ಭಾವನೆ. ಅದು ಕೂಡ ಖಂಡಿತ ಅದು ಆ ರೀತಿ ಮಾಡಿದರೆ ಶಾಶ್ವತ ಪರಿಹಾರ ಆಗ್ತದೆ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ.